ಹಾಯ್ ವೀಕ್ಷಕರೇ, ನಾನು ನಿಮ್ಮ ಆಶಾ ನಾಯಕ್. ನಾನಿವತ್ತು ಪೈನಾಪಲ್ ನಿಂದ ಪಾಯಸ ಮತ್ತು ಮೆಣಸ್ಕಾಯಿ ಹೇಗೆ ಮಾಡಿಕೊಡು ಅಂತ ಹೇಳಿಕೊಡ್ತಾ ಇದ್ದೇನೆ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು, ಪಾಯಸಕ್ಕೆ ಬೇಕಾಗಿರುವ ಸಾಮಗ್ರಿಗಳು, ತೆಂಗಿನಕಾಯಿ ಹಾಲು 2 ಗ್ಲಾಸ್ ಅಷ್ಟು ತಗೊಂಡಿದ್ದೇನೆ, 1/2 ಕಪ್ ಬೆಳ್ತಿಗೆ ಅಕ್ಕಿ, 1.5 ಕಪ್ ಪೈನಾಪಲ್, ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಗೋಡಂಬಿ ಮತ್ತೆ ಬೆಲ್ಲ. ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕು. ಮೊದಲು ನಾವು ಪಾಯಸಕ್ಕೆ ರೆಡಿ ಮಾಡುವ. ಮೊದಲು ನಾವು 1 ಕಪ್ ಪೈನಾಪಲ್ ಅನ್ನು ಬೇಯಿಸಲಿಕ್ಕೆ ಇಡುವ. ಸ್ವಲ್ಪ ನೀರು ಆಡ್ ಮಾಡ್ತಾ ಇದ್ದೇನೆ. ಒಂದು 5 ನಿಮಿಷ ಹಾಗೆ ಬೇಯಿ. 1 ಕಪ್ ಪೈನಾಪಲ್ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. 1/2 ಕಪ್ ಪೈನಾಪಲ್ ಅನ್ನು ಸ್ವಲ್ಪ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಹಾಕುವ. ಅದಕ್ಕೆ ಈಗ ಇದಕ್ಕೆ ಮಿಕ್ಸ್ ಮಾಡುವ. ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ರೆ ಚೆನ್ನಾಗಿ ಪರಿಮಳ ಬರುತ್ತೆ. ಈಗ ಇದಕ್ಕೆ ನಾವು 1 ಕಪ್ ಅಷ್ಟು ಬೆಲ್ಲ ಹಾಕುವ. ಈಗ ಮಿಕ್ಸ್ ಮಾಡುವ ಬೆಲ್ಲ ಹಾಕಿ. ಇದೊಂದು 5 ನಿಮಿಷ ಹೀಗೆ ಬೇಯಿ. ಇದಾದ್ಮೇಲೆ ನಾವು ಈಗ ಬೆಳ್ತಿಗೆ ಅಕ್ಕಿಯನ್ನು ರುಬ್ಬಿ ಹಾಕುವ. ಆಮೇಲೆ ಫ್ರೈ ಹಾಲು ಹಾಕುವ. ಈಗ ನಾವು ನೆನೆ ಹಾಕಿದ ಬೆಳ್ತಿಗೆ ಅಕ್ಕಿಯನ್ನು ಗ್ರೈಂಡ್ ಮಾಡುವ. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವ. ಸ್ವಲ್ಪ ನೀರು ಆಡ್ ಮಾಡುವ. ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕಿ ಗ್ರೈಂಡ್ ಮಾಡ್ಬೇಕಂತಿಲ್ಲ. ಅಕ್ಕಿಟ್ಟು ಇದ್ದವರು ಅಕ್ಕಿಟ್ಟನ್ನು ಸಹ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಹಾಕಬಹುದು. ಅದಕ್ಕೆ ಈಗ ಇದನ್ನು ಹಾಕುವ. ಇದಕ್ಕೆ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ನಾವು ಕಾಯಿ ಹಾಲನ್ನು ಹಾಕುವ. ಇದನ್ನೀಗ ಮಿಕ್ಸ್ ಮಾಡ್ತಾ ಇರಬೇಕು. ಬೆಳ್ತಿಗೆ ಅಕ್ಕಿ ರುಬ್ಬಿ ಹಾಕಿದಲ್ವ, ಹಾಗೆ ಇಲ್ಲದ್ರೆ ಅದು ಗಂಟು ಗಂಟು ಕಟ್ತದೆ. ಇದು 1 ಕುದಿ ಬಂದ್ರೆ ಸಾಕು, ಪಾಯಸ ರೆಡಿ ಆಯ್ತು. ಇದಕ್ಕೆ ನಾವು ಈಗ ಗೋಡಂಬಿ ದ್ರಾಕ್ಷಿ ಹಾಕುವ. ಬೇಕಾದ್ರೆ ಸ್ವಲ್ಪ ಏಲಕ್ಕಿ ಹಾಕ್ಬಹುದು. ಈಗ 2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೇನೆ. ಗೋಡಂಬಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಆಗ್ಲಿ. ಈಗ ಸ್ವಲ್ಪ ದ್ರಾಕ್ಷಿ ಹಾಕ್ತಾ ಇದ್ದೇನೆ. ಗೋಡಂಬಿ ದ್ರಾಕ್ಷಿ ಫ್ರೈ ಆಯ್ತು. ಇದನ್ನೀಗ ಇದಕ್ಕೆ ಹಾಕುವ. ಪೈನಾಪಲ್ ಪಾಯಸ ರೆಡಿ ಆಯ್ತು. ಈಗ ನಾವು ಅನಾನಸ್ ಮೆಣಸ್ಕಾಯಿಗೆ ರೆಡಿ ಮಾಡುವ. ಮೆಣಸ್ಕಾಯಿಗೆ ಬೇಕಾಗಿರುವ ಸಾಮಗ್ರಿಗಳು, ಪೈನಾಪಲ್ 1 ಕಪ್ಪು, 1 ಕಪ್ ಕಾಯಿ ತುರಿ, ಹೆಚ್ಚಿದ ಮೆಣಸು 1, ರುಚಿಗೆ ತಕ್ಕಷ್ಟು ಉಪ್ಪು, ಉದ್ದಿನಬೇಳೆ, ಎಳ್ಳು, ಕುಮಟೆ ಮೆಣಸು 1/5, 1 ತುಂಡು ಬೆಲ್ಲ, ಫ್ರೈ ಮಾಡಲಿಕ್ಕೆ ತೆಂಗಿನ ಎಣ್ಣೆ. ಮೊದಲು ನಾವು ಪೈನಾಪಲ್ ಅನ್ನು ಬೇಯಿಸುವ. ಮೆಣಸ್ಕಾಯಿಗೆ 1 ಕಪ್ ಅಷ್ಟು ತಗೊಂಡಿದ್ದೇನೆ. 1/2 ಗ್ಲಾಸ್ ನೀರು ಹಾಕ್ತಾ ಇದ್ದೇನೆ. ಇದೊಂದು 5 ನಿಮಿಷ ಬೇಯಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಈಗ ನಾನು ಕಟ್ ಮಾಡಿದ ಕಾಯಿ ಮೆಣಸನ್ನು ಹಾಕ್ತಾ ಇದ್ದೇನೆ. ಇದು ಕೂಡ ಚೆನ್ನಾಗಿ ಬೇಯಬೇಕು. ಒಂದು 5 ನಿಮಿಷ ಬೇಯಿ. ಅದು ಬೇಗ ಬೇಯ್ತದೆ. ಪೈನಾಪಲ್ ಬೆಂದಾಯ್ತು. ಇದಕ್ಕೆ ನಾವೀಗ ಬೆಲ್ಲ ಸೇರಿಸುವ. 2 ತುಂಡಷ್ಟು ಬೆಲ್ಲ ತಗೊಳ್ತಾ ಇದ್ದೇನೆ. ಇದು ತುಂಬಾ ಸಿಹಿ ಆದ ಕಾರಣ ಒಂದು 2 ತುಂಡು ತಗೊಳ್ತಾ ಇದ್ದೇನೆ. ಮೆಣಸ್ಕಾಯಿಗೆ ಸ್ವಲ್ಪ ಸಿಹಿ ಜಾಸ್ತಿ, ಖಾರ ಸಹ ಉಂಟು, ಸಿಹಿ ಸಹ ಉಂಟು. ಪೈನಾಪಲ್ ಹುಳಿದ ಕಾರಣ ಹುಣಸೆ ಹಣ್ಣು ಹಾಕ್ಲಿಕ್ಕೆ ಇಲ್ಲ. ಇದಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಬೇಕು. ಬೆಲ್ಲ ಸಹ ಕರಗಿತು. ಇದಕ್ಕೆಲ್ಲ ಚೆನ್ನಾಗಿ ಹೀರ್ಕೊಳ್ತದೆ. ಇನ್ನು ಇದಕ್ಕೆ ಮಸಾಲೆಯನ್ನು ಹಾಕುವ. ಮೊದಲು ನಾನು ಫ್ರೈ ಮಾಡುವ. ಬಿಳಿ ಎಲ್ಲ ತಗೊಂಡಿದ್ದೇನೆ ನಾನು. ಬೇಕಾದವರು ಕಪ್ಪು ಎಲ್ಲ ಸಾಕದೆ. ಇದಕ್ಕೆ ಎಣ್ಣೆ ಅಂತ ಹಾಕ್ಲಿಕ್ಕಿಲ್ಲ ಫ್ರೈ ಮಾಡುವಾಗ. ಎಳ್ಳು ಫ್ರೈ ಆಗುವಾಗ ಅದು ಚಿಟ್ಪಿಟ್ ಅಂತ ಸೌಂಡ್ ಬರ್ತದೆ, ಅವಾಗ ಫ್ರೈ ಆಯ್ತು ಅಂತ ಲೆಕ್ಕ.
ಈಗ ನಾವು ಉದ್ದಿನ ಬೇಳೆ ಫ್ರೈ ಮಾಡುವ. ಈಗ ಉದ್ದಿನ ಬೇಳೆ ಹಾಕ್ತಾ ಇದ್ದೇನೆ. ಇದು ಸಹ ಹಾಗೆ ಕೆಂಪಾಗುವ ತನಕ ಫ್ರೈ ಆಗಬೇಕು. ಉದ್ದಿನ ಬೇಳೆ ಫ್ರೈ ಆಯ್ತು, ಸಾಕಷ್ಟು. ಇನ್ನು ಮೆಣಸು ಫ್ರೈ ಮಾಡುವ. ಈಗ ಕುಮಟೆ ಮೆಣಸು ಫ್ರೈ ಮಾಡುವ. ಒಂದು ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ ತಗೊಳ್ತಾ ಇದ್ದೇನೆ. ಒಂದು 6 ಕುಮಟೆ ಮೆಣಸು ತಗೊಂಡಿದ್ದೇನೆ. ಇದು ಜಾಸ್ತಿ ಖಾರ ಇಲ್ಲ ಆದ ಕಾರಣ ಒಂದು 6 ತಗೊಂಡಿದ್ದೇನೆ. ನಾನು 1 ಕಪ್ ಅಷ್ಟು ಕಾಯಿತುರಿಯನ್ನು ತಗೊಂಡಿದ್ದೇನೆ ಮೆಣಸ್ಕಾಯಿಗೆ. ಇದು ಫ್ರೈ ಮಾಡಿದ್ದು ಎಳ್ಳು ಮತ್ತು ಉದ್ದಿನ ಮೇಲೆ. ಈ ಮೆಣಸನ್ನು ಹಾಕುವ ಇದಕ್ಕೆ. ಈಗ ಸ್ವಲ್ಪ ನೀರು ಆಡ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡುವ. ಮೆಣಸ್ಕಾಯಿಗೆ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಚೆನ್ನಾಗಿ ಗ್ರೈಂಡ್ ಮಾಡಿದ್ರೆ ಮಾತ್ರ ರುಚಿ ಆಗುದು, ಇಲ್ಲದ್ರೆ ತರಿ ತರಿ ಇದ್ರೆ ಒಳ್ಳೆದಾಗುದಿಲ್ಲ. ಮಸಾಲೆ ರೆಡಿ ಆಯ್ತು, ಚೆನ್ನಾಗಿ ಗ್ರೈಂಡ್ ಆಗಿದೆ, ಚೆನ್ನಾಗಿ ಬೇಯಿತು. ಈಗ ನಾವು ರುಬ್ಬಿದ ಮಸಾಲೆಯನ್ನು ಹಾಕುವ. ಇದೊಂದು 5 ನಿಮಿಷ ಕುದಿ ಬರಲಿ. ಮೆಣಸ್ಕಾಯಿಗೆ ಒಂದು ಸಾಸಿವೆ ಒಗ್ಗರಣೆ ಹಾಕೋಣ. ಒಂದು 1/4 ಸ್ಪೂನ್ ತೆಂಗಿನ ಎಣ್ಣೆ ತಗೊಳ್ತಾ ಇದ್ದೇನೆ. ಒಂದು 1/4 ಸ್ಪೂನ್ ಸಾಸಿವೆ ತಗೊಳ್ತಾ ಇದ್ದೇನೆ. ಬಿಸಿ ಬಿಸಿ ಪೈನಾಪಲ್ ಪಾಯಸ ರೆಡಿ ಆಯ್ತು, ಮತ್ತೆ ಬಿಸಿ ಬಿಸಿ ಮೆಣಸ್ಕಾಯಿ. ಈ ವಿಡಿಯೋ ಇಷ್ಟವಾದ್ರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ.